ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ, ನನ್ನ ಹೆಸರು ನಿಶ್ಚಿತ, ನಾನು ಸಿಂಗಾಪುರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾಯಿದ್ದೀನಿ. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಹೊಸ ಯೂಟ್ಯೂಬ್ ಕನ್ನಡ ಚಾನೆಲ್. ಇಲ್ಲಿ ಬಂದು ನಾನು ಮೊದಲೇ ಹೇಳಿರೋ ಥರ ಒಂದು ಇಂಟ್ರೆಸ್ಟಿಂಗ್ ಮತ್ತು ಈಸಿಯಾಗಿರೋ ರಸಮ್ ರೆಸಿಪಿ ಜೊತೆ ಬಂದಿದ್ದೀನಿ. ಇವಾಗ ನೀವು ನೋಡ್ತಿರೋ ಹಾಗೆ ನಾನು ರಸಮ್ ತುಂಬ ಈಸಿಯಾಗಿ ಯಾವ ಥರ ಪ್ರಿಪೇರ್ ಮಾಡ್ಬೋದು ಅಂತ ಸಿಂಪಲ್ಲಾಗಿ ಹೇಳ್ಕೊಟ್ಬಿಡ್ತೀನಿ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಟೊಮೊಟೊ ಹಣ್ಣನ್ನು 4 ಭಾಗ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಬಿಸಿನೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು 10-15 ನಿಮಿಷ ಟೊಮೊಟೊ ಹಣ್ಣೆಲ್ಲ ಬಾಯ್ಲ್ ಆಗಿಬಿಡುತ್ತೆ. ಇವಾಗ ನೋಡ್ತಿರ್ಬೋದು ಕುದಿ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಅದು ಬಾಯ್ಲ್ ಆಗಿಬಿಡುತ್ತೆ. ಇದು ಆಲ್ರೆಡಿ ಬಾಯ್ಲ್ ಆಗಿದೆ ಇವಾಗ ನೀವು ನೋಡ್ತಿರೋ ಪ್ರಕಾರ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಬೇರೆ ಇಂಗ್ರೀಡಿಯೆಂಟ್ಸ್ ಬಂದು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಮಸಾಲ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಕರಿಮೆಣಸಿನಕಾಳು, ಮೆಂತ್ಯೆ, ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಕಾಳು, ಮಸ್ಟರ್ಡ್, ಇದಿಷ್ಟು ನಾವು ಹುರ್ಕೊಂಡು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ನಾನು ಅದು ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋದಕ್ಕೆ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಆ ಬಾಂಡಿನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಇವಾಗ ಆಲ್ಮೋಸ್ಟ್ ಬಾಂಡ್ಲಿ ಬೆಚ್ಚಗಾಗಿದೆ, ಬಿಸಿಯಾಗಿದೆ. ಇವಾಗ ನಾನು ಜೀರಿಗೆ ಆ್ಯಡ್ ಮಾಡ್ಕೋತಿದ್ದೀನಿ. 2 ಟೀಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದು ಪುಡಿ ಮಾಡಿಕೊಂಡ್ರೆ ಏನು ವೇಸ್ಟ್ ಆಗೋಲ್ಲ. ನೆಕ್ಸ್ಟ್ ಟೈಮ್ ರಸಮ್ ಮಾಡುವಾಗ ತುಂಬ ಬೇಗನೆ ಪುಡಿ ರೆಡಿ ಇದ್ದರೆ ರಸಮ್ ಬೇಗ ಆಗಿಬಿಡುತ್ತೆ, ಒಂದು 10 ನಿಮಿಷದೊಳಗಡೆ. ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಸೊ ನಾನು ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಮೆಂತ್ಯೆ ಹಾಕ್ತಾಯಿದ್ದೀನಿ. ಮೆಂತ್ಯೆ ಸ್ವಲ್ಪ ಹಾಕಿ ಸಾಕು, ಅದು ನೋಡಿಕೊಂಡು ಲೈಕ್ ರಸಮ್ಗೆ ಮೆಂತ್ಯೆ ಫ್ಲೇವರ್ ಎಷ್ಟು ಬೇಕೋ ಅಷ್ಟು ಹಾಕಿ. ತುಂಬ ಜಾಸ್ತಿ ಹಾಕಿದ್ರೆ ಮೆಂತ್ಯೆ ಕಹಿ ಬರುತ್ತೆ. ನೆಕ್ಸ್ಟ್ ಇದು ಸ್ವಲ್ಪ ಬಿಸಿಯಾಗಲಿ, ಆಮೇಲೆ ನಾನು ಕಾಳು ಮೆಣಸಿನ್ಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಳು ಮೆಣಸಿನ್ಕಾಳು ನೀವು ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ಮೆಂತ್ಯೆ ಇದಕ್ಕೆ ರಸಮ್ಗೆ. ಅದು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಖಾರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮೆಣಸಿನ್ಕಾಳು ಸ್ವಲ್ಪ ಜಾಸ್ತಿನೇ ಚೆನ್ನಾಗಿರುತ್ತೆ ರಸಮಲ್ಲಿ. ಇವಾಗ ನಾನು ಮಸ್ಟರ್ಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಮಸ್ಟರ್ಡ್ ಬಂದು ಒಂದು 1/2 ಟೀಸ್ಪೂನ್ ಹಾಕಿದ್ರೆ ಸಾಕು. ಇದು ನಾನು ಕಲ್ತ್ಕೊಂಡಿದ್ದು, ಓನಾಗೆ ಟ್ರೈ ಮಾಡಿದ್ದು ನಾನು. ಯೂಶಲಿ ಇನ್ನೂ ತುಂಬ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾರೆ, ಬಟ್ ನನಗೆ ಇಷ್ಟು 4 ಸಾಕು, ಇಷ್ಟರಲ್ಲೇ ತುಂಬ ರುಚಿ ಬರುತ್ತೆ ರಸಮ್ ಅಂತ ನನಗೆ ಫೀಲ್ ಆಗುತ್ತೆ. ಸೊ ನಾನು ಇದನ್ನು ಲೈಟಾಗಿ ಹುರ್ಕೋತಾ ಇದ್ದೀನಿ ಕೈ ಆಡಿಸ್ಕೊಂಡು. ನೋಡ್ಬೋದು ನೀವು, ನಾನು ಲೈಟಾಗಿ ಹುರ್ಕೋತಾ ಇದ್ದೀನಿ ಇದನ್ನೆಲ್ಲದನ್ನು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದೆಲ್ಲ ಸಿಡಿದು ಬಾಂಡ್ಲಿಯಿಂದ ಹೊರಗಡೆ ಬರುತ್ತೆ. ಅದಕ್ಕೆ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಲೈಟಾಗಿ ಹುರ್ಕೊಳ್ಳಿ. ಈ ಥರ ಆಡಿಸ್ಕೊಳ್ಬೋದು ನೀವು ಅದನ್ನು. ಈ ರಸಮ್ ಪೌಡ್ರು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ನನಗೆ. ಸೊ ಇದೆಲ್ಲ ಹುರ್ಕೊಂಡಾದಮೇಲೆ ನೀವು ತಣ್ಣಗಾಗಕ್ಕೆ ಬಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಬೋದು. ಇಲ್ಲ ಕಲ್ಲಲ್ಲಿ ಕುಟ್ಕೊಂಡು ಪುಡಿ ಮಾಡೋದಾದರೆ ಕಲ್ಲಲ್ಲೂ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಬೋದು. ಇದರ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಕುಟ್ಟುವಾಗ. ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಡೈಜೆಷನ್ ಪ್ರಾಬ್ಲಮ್ ಆದರೆ ಹೇಳೋರು 1 ಲೋಟ ರಸಮ್ ಕುಡಿದ್ಬಿಡು ಅಂತ ಹೇಳಿ. ನಮ್ಮನೇಲಿ ಕುಡಿಯೋ ಕೂಡ ಕೊಡೋರು ಡೈಜೆಷನ್ ಪ್ರಾಬ್ಲಮ್ ಆದಾಗ ಸ್ವಲ್ಪ ರಸಮ್ ಕುಡಿದ್ರೆ ಸಾಕು, ತುಂಬಾ ರಿಲೀಫ್ ಅಂತ ಫೀಲ್ ಆಗೋದು. ಅದಕ್ಕೆ ನಾನು ಅಷ್ಟೇ, ಯಾವಾಗಲೂ ತುಂಬ ಜಾಸ್ತಿ ಊಟ ಮಾಡಿದಾಗ ರಸಮಲ್ಲಿ ಸ್ವಲ್ಪ ಊಟ ಮಾಡೋದಕ್ಕೆ ಲಾಸ್ಟಲ್ಲಿ ಪ್ರಿಫರ್ ಮಾಡ್ತೀನಿ. ಇವಾಗ ಎಲ್ಲ ಹುರ್ಕೊಂಡಿದ್ದಾಗಿದೆ, ಅದು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಸ್ವಲ್ಪ ಬಿಸಿ ಇದ್ದರೆ ಪುಡಿ ಮಾಡುವಾಗ ಚೆನ್ನಾಗಿ ಬರಲ್ಲ, ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿ ಪುಡಿ ಆಗುತ್ತೆ. ಅದು ನಾನಿವಾಗ ಸ್ವಲ್ಪ ಸ್ಪ್ರೆಡ್ ಮಾಡ್ತಿದ್ದೀನಿ ಪ್ಲೇಟಲ್ಲಿ. ನೋಡ್ಬೋದು ನಾನಿವಾಗ ಆರೋದಕ್ಕೆ ಬಿಟ್ಟಿದ್ದೀನಿ ಪ್ಲೇಟಲ್ಲಿ, ಸ್ವಲ್ಪ ತಣ್ಣಗಾಗಲಿ ಅದು. ಇವಾಗ ಸ್ವಲ್ಪ ಟೈಮ್ ಇದೆ, ನಾನು ಅದಕ್ಕೆ ಬೆಳ್ಳುಳ್ಳಿ ಕುಟ್ಕೊಳ್ಳೋಣ ಅಂತೇಳಿ ಒಂದು ಕಲ್ಲಲ್ಲಿ ಗಾರ್ಲಿಕ್ ಹಾಕೋತಾ ಇದ್ದೀನಿ. ನಾನು ಯಾವಾಗಲೂ ಕಲ್ಲಲ್ಲೇ ಪುಡಿ ಮಾಡ್ಕೊಳ್ಳೋದು. ಈ ಕಲ್ಲು ಬಂದುಬಿಟ್ಟು ನಾವು ಇಂಡಿಯಾದಿಂದ ಶಿಫ್ಟ್ ಮಾಡುವಾಗ ಸಿಂಗಾಪುರ್ಗೆ ಈ ಕಲ್ಲನ್ನ ನಾನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ. ನನಗಿನ್ನೂ ನೆನಪಿದೆ, ಇದು ನಮ್ಮನೆ ಕಲ್ಲು. ಸೊ ಮನೆ ನೆನಪಿಗೋಸ್ಕರ ನಾನು ತೊಗೊಂಡು ಬಂದಿದ್ದು ಈ ಕಲ್ಲನ್ನು. ಇವಾಗ ಆಲ್ಮೋಸ್ಟ್ ನೋಡ್ಬೋದು ಬೆಳ್ಳುಳ್ಳಿ ಎಲ್ಲ ಆಲ್ರೆಡಿ ಚಿಕ್ಕ ಕೆಜಿ ಹಚ್ಕೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ ಬಂದು ಒಗ್ಗರಣೆಗೆ ಬೇಕಾಗುತ್ತೆ. ಸೊ ಹಂಗಾಗಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕ ಕೆಜಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಜಚ್ಕೊಂಡಾದಮೇಲೆ ನೀವು ಇದನ್ನು ಒಂದು ಪ್ಲೇಟಲ್ಲಿ
ತೆಗೆದಿಟ್ಕೊಳ್ಬೋದು ಒಗ್ಗರಣೆಗೆ. ನೋಡ್ಬೋದು ನೀವು, ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಒಗ್ಗರಣೆಗೆ ಬಂದು ಇವಾಗ ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಕುಟ್ಕೊಂಡು ಇಟ್ಕೊಂಡಿರೋ ಬೆಳ್ಳುಳ್ಳಿ ಪುಡಿಯಾಗಿದೆ ಬೆಳ್ಳುಳ್ಳಿ ಮತ್ತು ಕರಿ ಲೀವ್ಸು, ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ನಾನು. ಈ ಸೈಡು ನಾನು ತಣ್ಣಗಾಗಿದೆ ಆಲ್ರೆಡಿ ಜೀರಿಗೆ ಮೆಣಸು ಅದೆಲ್ಲ, ಅದನ್ನು ಪುಡಿ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೋತಿದ್ದೀನಿ. ನೀವು ಬೇಕಂದರೆ ಕಲ್ಲಲ್ಲೂ ಕುಟ್ಟಿ ಪುಡಿ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಬೇಗ ಅಡುಗೆ ಮಾಡ್ತಿದ್ದೆ, ಹಾಗಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ತುಂಬ ಜನ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡೋದನ್ನು ನೋಡಿದ್ದೀನಿ ನಾನು. ಇವಾಗ ನೋಡ್ತಿರ್ಬೋದು ಸ್ವಲ್ಪ ಜಾಸ್ತಿನೇ ಪುಡಿ ಆಗಿದೆ ನಂದು. ನೆಕ್ಸ್ಟ್ ಟೈಮ್ ರಸಂ ಮಾಡುವಾಗ ನಾನು ಯೂಸ್ ಮಾಡ್ಕೊಳ್ಬೋದು. ಇನ್ನೊಂದು ಸೈಡು ಇದು ಟೊಮೊಟೊ ಹಣ್ಣು ಬಾಯ್ಲ್ ಆಗಿದೆ, ಸ್ವಲ್ಪ ಬಿಸಿ ಇದೆ, ಪರವಾಗಿಲ್ಲ. ನಾನು ಸಿಪ್ಪೆ ತೆಗೆದಿಟ್ಕೋತೀನಿ, ನೀವು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಸಿಪ್ಪೆ ತೆಗೆದಿಟ್ಕೊಳ್ಬೋದು. ಈ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ನಾನು ಈ ಟೊಮೊಟೊ ಎಲ್ಲ ಸ್ಮ್ಯಾಶ್ ಮಾಡ್ಕೋತೀನಿ. ಅದಕ್ಕೆ ನಾನು ಒಂದು ವೆಜಿಟೇಬಲ್ ಸ್ಮ್ಯಾಶನ್ನು ಯೂಸ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ ಹೇಳಿ. ಯೂಶ್ವಲಿ ತಣ್ಣಗಾದಮೇಲೆ ಕೈಯಲ್ಲೇ ಇದು ಮಾಡ್ತಾರೆ, ಸ್ಮ್ಯಾಶ್ ಮಾಡ್ಕೋತಾರೆ. ಬಟ್ ನಾನು ಸ್ವಲ್ಪ ಬಿಸಿ ಇದೆ ಅಂತೇಳಿ ಈ ಸ್ಮ್ಯಾಶರ್ನ ಯೂಸ್ ಮಾಡ್ತಿದ್ದೀನಿ. ಇದೇ ವೆಜಿಟೇಬಲ್ ಸ್ಮ್ಯಾಶರ್. ನಾನು ತುಂಬ ಜನ ಇದನ್ನು ಆಲೂಗೆಡ್ಡೆ ಸ್ಮ್ಯಾಶ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಅದನ್ನು ನಾನು ನೋಡಿದ್ದೀನಿ. ಸೊ ನಾನಿವಾಗ ಅದನ್ನೇ ಯೂಸ್ ಮಾಡಿಕೊಂಡು, ಟೊಮೊಟೊ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುಟ್ತಾ ಇಲ್ಲ, ಈ ಸ್ಮ್ಯಾಶರಲ್ಲೇ ಮಾಡ್ಕೋತಾ ಇದ್ದೀನಿ. ಕೈಯಲ್ಲೂ ಮಾಡ್ಕೋಬೋದು, ನಾನು ಸ್ವಲ್ಪ ಬೇಗ ಆಗಬೇಕು ಅಂತ ಹೇಳಿ ಇದನ್ನು ಯೂಸ್ ಮಾಡ್ತಿದ್ದೀನಿ. ಈ ಥರ ನುಣ್ಣಗೆ ಮಾಡ್ಕೊಳ್ಳಿ ನೀವು. ನೋಡ್ಬೋದು ಇದರಲ್ಲಿ ಎಷ್ಟು ನೀಟಾಗಿ ಆಗ್ತಿದೆ ಅಂತೇಳಿ. ಟೊಮೊಟೊ ಆಲ್ರೆಡಿ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಂತೇಳಿ. ಇದಕ್ಕೆ ನಾನು ನೀರು ಹಾಕ್ಕೊಂಡು ರಸಮ್ಗೆ ಹಾಕ್ಕೋತೀನಿ. ಇನ್ನೊಂದು ಕಡೆ ನಾನು ಬಂದು ಗ್ಯಾಸ್ ಆನ್ ಮಾಡ್ಕೋತಿದ್ದೀನಿ. ಇದು ಬಂದು ರಸಮ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತೇಳಿ ಗ್ಯಾಸ್ ಆನ್ ಮಾಡಿಕೊಂಡು, ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದನ್ನು ಆಯಿಲ್ ಬಿಸಿ ಆದಮೇಲೆ ಇವಾಗ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಲ್ವ, ಜೀರಿಗೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಬಿಸಿಯಾಗಲಿ, ನಾನು ಸ್ವಲ್ಪ ಚೆಕ್ ಮಾಡ್ತೀನಿ ಜಾಸ್ತಿ ಆಯಿಲ್ ಬಿಸಿಯಾಗೋ ತನಕ. ಇವಾಗ ನೋಡ್ಬೋದು ನಾನು ನೆಕ್ಸ್ಟು ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಜೀರಿಗೆ ಆ್ಯಡ್ ಮಾಡಾದಮೇಲೆ ನೀವು ಅದಕ್ಕೆ ಹಿಂಗೆ ಹಾಕ್ಕೊಳ್ಬೋದು, ಮೊದಲೇ ಹಿಂಗೆ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನಾನು ಇವಾಗ ಹಿಂಗೆ ಹಾಕ್ಕೋತಾ ಇದ್ದೀನಿ, ಹಿಂಗೆ ಹಾಕ್ಕೊಳ್ಳೋದು ಬಂದು ಡೈಜೆಷನ್ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು. ನಾನು ಹಿಂಗನ್ನು ಹಾಕಿ ಆದಮೇಲೆ ಸ್ವಲ್ಪ ಸ್ಪೂನ್ ತೊಗೊಂಡು ಎಣ್ಣೆನ ಹಿಂಗನ್ನು ಸ್ಪ್ರೆಡ್ ಮಾಡ್ಕೋತೀನಿ, ಹಿಂಗಿಂದು ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳಿ. ಇವಾಗಂತೂ ಮನೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಹಿಂಗೆ ಹಾಕ್ಬಿಟ್ರೆ ಸಾಕು. ನೋಡ್ತಿರ್ಬೋದು ಆಲ್ಮೋಸ್ಟ್ ಅದೆಲ್ಲ ಕರಗ್ತಾ ಇದೆ ಎಣ್ಣೆಯಲ್ಲಿ. ನೆಕ್ಸ್ಟು ನಾನು ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೋತಿದ್ದೀನಿ. ನಿಮಗೆ ಗೊತ್ತೇ ಇದೆ ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಇದೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ನಾನು ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಂದು ಮೂರು ಮೆಣಸಿನ್ಕಾಯಿ ಸಾಕು. ಕೈಯಲ್ಲಿ ಬ್ರೇಕ್ ಮಾಡಿ ಅದೇ ಥರ ಆ್ಯಡ್ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಅಷ್ಟೇ, ಒಂದು ಮೆಣಸಿನ್ಕಾಯಿ ಸ್ಮೆಲ್ಲು ರಸಮ್ಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡ್ಬೋದು ನಾನು ಇವಾಗ ಒಂದು ಮೆಣಸಿನ್ಕಾಯಿ ಎಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ನಾನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮನೆಯೆಲ್ಲ. ನೋಡಿ ನಾನು ಬೆಳ್ಳುಳ್ಳಿ ಹಾಕ್ಕೊಂಡು ಇವಾಗ ಸೌಟಲ್ಲೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅದ್ರ ಸ್ಮೆಲ್ಲೆಲ್ಲ ಹೋಯಿತು ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಟೈಮ್ ಇದೇ ಥರ ಫ್ರೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಫ್ರೈ ಆಗ್ತಾ ಇದೆ ಆಯಿಲಲ್ಲಿ. ಇವಾಗ ನಾನು ಟೊಮೊಟೊ ಹಣ್ಣು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ. ನೋಡ್ಬೋದು ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ.
ವಾಟರ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಊಟಕ್ಕೆ ಎಷ್ಟು ಜನ ಇದ್ದಾರೆ, ಎಷ್ಟು ರಸಂ ಮಾಡಬೇಕಂತ ನೋಡಿಕೊಂಡು ಹಾಕ್ಕೊಳ್ಳಿ. ರಸಂ ನಾನಿವಾಗ ನೀರು ಹಾಕ್ಕೊಂಡು ಎಲ್ಲದನ್ನು ಕಲಿಸ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಅಂತೇಳಿ. ನಾನಿನ್ನೂ ಅರಶಿನ ಪುಡಿ ಏನನ್ನೂ ಆ್ಯಡ್ ಮಾಡಿಲ್ಲ, ಆದರೂ ಚೆನ್ನಾಗಿ ಕಾಣಿಸ್ತಾ ಇದೆ ರಸಮ. ಇವಾಗ ನಾನು ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಪುಡಿ ಉಪ್ಪು ಹಾಕಲ್ಲ, ಕಲ್ಲುಪ್ಪೇ ಪ್ರಿಫರ್ ಮಾಡೋದು. ಬಿಕಾಸ್ ನನಗೆ ಕಲ್ಲುಪ್ಪಲ್ಲಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಅನಿಸುತ್ತೆ ಯಾವಾಗಲೂ. ನೋಡ್ಬೋದು ಇವಾಗ ನಾನು ಕಲ್ಲುಪ್ಪು ಹಾಕಿ ನೆಕ್ಸ್ಟು ನಾನು ಬಂದು ಸ್ವಲ್ಪ ಹಳದಿನ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಗೊತ್ತೇ ಇದೆ ಅರಶಿನ ಪೌಡ್ರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅಂತೇಳಿ, ಅದು ನಮ್ಮ ಬಾಡಿಗೂ ತುಂಬ ಒಳ್ಳೆಯದು. ಈ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ. ಅದೆಲ್ಲ ಕರಗಬೇಕಲ್ವ ರಸಮಲ್ಲಿ, ಅದಕ್ಕೆ ನಾನು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು, ಮಿಕ್ಸ್ ಆಗೋದಕ್ಕೆ ಬಿಡಿ. ನೀವು ಸ್ವಲ್ಪ ಕುದಿ ಬರಬೇಕು ಇದಾದಮೇಲೆ. ಅದಕ್ಕೆ ನಾನು ಬಂದು ನಾನು ಸ್ವಲ್ಪ ಪ್ಲೇಟ್ ಮುಚ್ಚಿದ್ದೆ ಕುದಿ ಬರಲಿ ಅಂತ ಹೇಳಿ. ಇವಾಗ ನೋಡ್ಬೋದು ಅದು ಕುದಿತಾ ಇದೆ, ಆಲ್ಮೋಸ್ಟ್ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ ರಸಂ ಪೌಡ್ರು, ಅದನ್ನು ಆ್ಯಡ್ ಮಾಡ್ಬೋದು. ಒಂದು 2-3 ಟೀಸ್ಪೂನ್ ಆ್ಯಡ್ ಮಾಡಿ, ಆ್ಯಡ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಕಲಸಿ ರಸಮಲ್ಲಿ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಅದಾಗಿ ಒಂದು 5 ನಿಮಿಷ ನೀವು ಬಾಯ್ಲ್ ಮಾಡಿದ್ರೆ ಸಾಕು, ಅಲ್ಲಿಗೆ ಟೇಸ್ಟಿ ರಸಮ್ ರೆಡಿ. ಮಧ್ಯಾಹ್ನ ಊಟಕ್ಕೆ ಚೆನ್ನಾಗಿ ಇರುತ್ತೆ. ಈವನ್ ನೈಟ್ ಕೂಡ ನೀವು ಮಾಡ್ಕೊಬೋದು ಡಿನ್ನರ್ಗೆ. ಎಲ್ಲಿ ಏನೇ ಊಟ ಮಾಡಲಿ ಮನೇಲಿ ಬಂದು ಮನೆ ಊಟ ಮಾಡಿದ್ರೇ ಕೆಲವೊಬ್ಬರಿಗೆ ತೃಪ್ತಿ ಆಗುತ್ತೆ. ಅಂಥದ್ರಲ್ಲಿ ನಾನು ಒಬ್ಬಳು, ಅಂಥವರಲ್ಲಿ ನಾನು ಕೂಡ ಒಬ್ಬಳು. ಸೊ ಇವಾಗ ಆಲ್ಮೋಸ್ಟ್ ರಸಮ್ ರೆಡಿಯಾಗಿದೆ, ನಾನು ಇವಾಗ ಸರ್ವ್ ಮಾಡ್ಕೋತೀನಿ. ನೋಡ್ಬೋದು ನಾನು ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಸರ್ವ್ ಮಾಡೋದಕ್ಕೆ. ಇದು ತುಂಬ ಈಸಿಯಾಗಿದೆ, ಕ್ವಿಕ್ಕಾಗಿ ರೆಡಿಯಾಗುತ್ತೆ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಸಾಲ ಮನೆ ಕನ್ನಡ ವ್ಲಾಗ್ಸ್. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ. ಅಂಟಿಲ್ ದನ್ ಕೀಪ್ ವಾಚಿಂಗ್ ಮಸಾಲ ಮನೆ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು.